Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ ಪುಟ್ಟ ತರಕಾರಿನ ಬೇಡ ಅನ್ಬಾರ್ದು? ಬೆಂಡೆಕಾಯಿ ತಿಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗತ್ತೆ. ನಿನ್ ವಯಸ್ಸಿನಲ್ಲಿ ನಾನು ಎಲ್ಲಾ ತರಕಾರಿನೂ ತಿಂತಾ ಇದ್ದೆ. ಎಲ್ಲಾ ತರಕಾರಿ ಒಳ್ಳೇದಾ? ಹೌದು ಪುಟ್ಟಿ, ಎಲ್ಲಾ ತರಕಾರಿನೂ ದೇಹಕ್ಕೆ ತುಂಬಾ ಒಳ್ಳೇದು. ಅರೆ ಯಾಕೆ ತರಕಾರಿ ಎಲ್ಲ ಟೇಸ್ಟಿ ಆಗಿರಲ್ಲ? ನಮ್ ಕಾಲದಲ್ಲಂತೂ ಟೇಸ್ಟಿ ಆಗಿರ್ತಿತ್ತಪ್ಪ. ಕ್ಯಾರೆಟ್ ತಿಂದ್ರೆ ಏನಾಗುತ್ತೆ? ಕಣ್ಣು ಚೆನ್ನಾಗಿ ಕಾಣುತ್ತೆ. ಬೀಟ್ರೂಟ್? ಬೀಟ್ರೂಟ್ ರಕ್ತನ ಶುದ್ಧಿ ಮಾಡುತ್ತೆ. ಸೊಪ್ಪು? ಕಣ್ಣು ಕಾಲು ರಕ್ತ ಎಲ್ಲದಕ್ಕೂ ಒಳ್ಳೇದು. ಇನ್ನಲೇ ನಾನು ಜಾಸ್ತಿ ತರಕಾರಿ ಹಾಕೊಂಡು ನೂಡಲ್ಸ್ ತಿಂತೀನಿ. ಸರಿ ಹೋಯ್ತು. ಅಜ್ಜಿ ಒಂದ್ ನಿಮಿಷ. ಯಾಕೆ ಕಾರಣ ಇಲ್ಲ? ಇನಿಷಿಯಲ್ ಅಂದ್ರೆ ಏನು? ಇನಿಷಿಯಲ್ ಅಂದ್ರೆ ಹೆಸರಿನ ಮುಂದೆ ಇರುತ್ತಲ್ಲ, ಅದು ಇನಿಷಿಯಲ್. ಪುಟ್ಟಿ, ಈಗ ಇನಿಷಿಯಲ್ ಯಾಕೆ ಇಡ್ತಾರೆ ಅಂದ್ರೆ ಒಂದೇ ಕ್ಲಾಸ್ನಲ್ಲಿ ಒಂದೇ ಹೆಸರಿನವರು ಇಬ್ರು ಮೂರು ಜನ ಇರ್ತಾರಲ್ವಾ, ಅವ್ರನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೋಸ್ಕರ ಇನಿಷಿಯಲ್ ಇಟ್ಟಿರ್ತಾರೆ. ಈಗ ನಿಮ್ಮ ಕ್ಲಾಸ್ನಲ್ಲಿ ಕಾರ್ತಿಕ್ ಅಂತ ಎಷ್ಟು ಜನ ಇದ್ದಾರೆ? ಹಾ, ಅವ್ರ ಇನಿಷಿಯಲ್ ಏನು? ಕಾರ್ತಿಕ್ ಬಿ, ಕಾರ್ತಿಕ್ ಎಫ್ ಅಂಡ್ ಕಾರ್ತಿಕ್ ಆರ್. ನೋಡಿದ್ಯಾ? ಈಗ ನಿಮ್ಮ ಟೀಚರ್ ಕ್ಲಾಸಿಗೆ ಬಂದು ಕಾರ್ತಿಕ್ ಅಂತ ಕರೆದ್ರೆ ಯಾರನ್ನು ಕರೀತಾ ಇದ್ದಾರೆ ಅಂತ ಗೊತ್ತಾಗೋದು ಬೇಡವಾ? ಅದಕ್ಕೋಸ್ಕರ ಇನಿಷಿಯಲ್ಲು. ಅವ್ರ ಹೆತ್ತವ್ರ ಹೆಸರು ಇಲ್ಲಾಂದ್ರೆ ಅವ್ರ ಊರಿನ ಹೆಸರು ಅವ್ರ ಹೆಸರಿನ ಮುಂದೆ ಇಟ್ಕೋತಾರೆ. ಎತ್ತವರಲ್ಲ ಕಣೆ, ಹೆತ್ತವರು ಅಂತ ಅಂದ್ರೆ ಪೇರೆಂಟ್ಸ್. ಧಾರಾಳವಾಗಿ ಇಟ್ಕೋಬಹುದಮ್ಮ. ಸೀತಾಮನ ಹೆಸರು ಎಸ್, ನನ್ನ ಹೆಸರು ಸಿ ಎಸ್. ಕರೆಕ್ಟ್ ಅದಾ? ಕರೆಕ್ಟ್. ಮೈ ನೇಮ್ ಇಸ್ ಸಿ ಎಸ್, ಎಸ್ ಐ ಹೆಚ್ ಐ, ಎಸ್, ಎಸ್ ಕ್ಯಾಪಿಟಲ್. ಸೀತಾಮನ ಹೆಸರು ಎಸ್, ಎಸ್ ಅಂದ್ರೆ ಸೀತಾ. ತಗೋತೇನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.